ಚುನಾವಣೆ ಸಮೀಪದಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಮಹಾ ಬದಲಾವಣೆನಾ ಬದಲಾವಣೆಯೇ ಬಿಜೆಪಿಗೆ ಶಕ್ತಿ ಅನ್ನುವಂತ ಸಂದೇಶ ಇವತ್ತೇ ಹೊರಬೀಳುತ್ತಾ ಬದಲಾವಣೆಯ ಮಾಡೆಲ್ ಅಂತ ಹೇಳಿದ್ರೆ ಯಾವ ರಾಜ್ಯದ ಮಾಡೆಲ್ ಬದಲಾವಣೆ ಅಂತ ಹೇಳ್ತಾರೆ ಮಾಡೆಲ್ ಅಂತ ಹೇಳ್ತಾರೆ ಅದು ಯಾವುದು ಗುಜರಾತ್ ಮಾಡೆಲ್ ಅಥವಾ ಉತ್ತರಾಖಂಡ ಮಾಡೆಲ್ಲ ಯುಪಿ ಮಾಡೆಲ್ ಅಥವಾ ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಮಾಡೆಲ್ ಬೊಮಾಯಿ ಸಂಪುಟದ ಡಜನ್ಗೂ ಹೆಚ್ಚು ಸಚಿವರಿಗೆ ಇದೀಗ ಡವಡುವ ಶುರುವಾಗಿದೆ ಹಾಗಾದ್ರೆ ಯಾರ ಮೇಲೆ ಶಾ ತೂಗುಗತ್ತಿ ಯಾರಿಗೆ ಹುಮಾಲೆ ಅಂತ ನೋಡೋದಾದ್ರೆ ಇನ್ನು ಗುಜರಾತ್ ಮಾಡೆಲ್ ಏನು ಗುಜರಾತ್ ನಲ್ಲಿ ಹೊಸ ಪ್ರಯೋಗವನ್ನು ಮಾಡ್ತಾರೆ ಮಹಾ ಬದಲಾವಣೆ ಆಗಿಬಿಡುತ್ತೆ ಸಿಎಂ ಆಗಿದ್ದಂತಹ ವಿಜಯ ರೂಪಾನಿ ದಿಢೀರ್ ಬದಲಾವಣೆ ಆಗ್ತಾರೆ ಮೊದಲ ಬಾರಿ ಶಾಸಕರಾಗಿದ್ದಂತಹ ಭೂಪೇಂದ್ರ ಪಟೇಲ್ಗೆ ಸಿಎಂ ಪಟ್ಟ ಸಿಗುತ್ತೆ ಸಂಪುಟದಲ್ಲಿ ದೊಡ್ಡ ಮಟ್ಟದಲ್ಲೇ ಬದಲಾವಣೆಯ ಮೂಲಕ ಹೊಸತನವನ್ನ ತರ್ತಾರೆ ಆಮೇಲೆ ಅದರಲ್ಲಿ ಗೆದ್ದು ಬೀಗಿರೋದು ಕೂಡ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕು ಇನ್ನು ಉತ್ತರಾಖಂಡ ಮಾಡೆಲ್ ನಲ್ಲಿ ಏನಿದೆ ಅಂತ ಒಂದೇ ಅವಧಿಗೆ ಮೂವರು ಮುಖ್ಯಮಂತ್ರಿಗಳಾಗ್ತಾರೆ ಇಬ್ಬರು ಸಿಎಂಗಳನ್ನ ಮುಲಾಜುಲ್ದೇ ಗೇಟ್ ಪಾಸ್ ಕೊಡಲಾಗುತ್ತೆ ಹಾಲಿ ಸಿಎಂ ಪುಷ್ಕರ್ ಸಿಂಗ್ ದಾಮಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿದ್ದು ಸ್ವತಃ ದಾಮಿ ಸೋತರೂ ಕೂಡ ಸಿಎಂ ಆಗಿ ಮರು ಆಯ್ಕೆ ಮಾಡಿದ್ದು ಇವೆಲ್ಲವೂ ಕೂಡ ನೋಟೆಡ್ ಇನ್ನು ಉತ್ತರ ಪ್ರದೇಶ ಮಾಡೆಲ್ ಏನು ಅಂತ ನೋಡೋದಾದ್ರೆ ಯೋಗಿ ಆದಿತ್ಯನಾಥ್ ಸಂಪುಟದಲ್ಲಿ ಘಟಾನುಘಟಿಗಳಿಗೆ ಶಾಕ್ ಕೊಟ್ಟಿದ್ದು ಕೆಲವು ಹಿಂದುಳಿದ ಹಿರಿಯ ನಾಯಕರಿಗೆ ಕೋಕ್ ಶಾಕ್ ಹಾಗೆ ಕೆಲ ಹೊಸ ಮುಖಗಳಿಗೆ ಮಣೆ ಹಾಕಿ ಚುನಾವಣೆಯನ್ನ ಎದುರಿಸಿದ್ರು ಚುನಾವಣೆ ಹತ್ತಿರದಲ್ಲೇ ಮೇಜರ್ ಸರ್ಜರಿಯನ್ನ ಮಾಡಿದ್ರು ಕೂಡ ಸಕ್ಸಸ್ ಅನ್ನ ಕಂಡಿದ್ರು ಯಾವುದೇ ರೀತಿಯಾಗೂ ಕೂಡ ಫೇಲ್ ಆಗಿರಲಿಲ್ಲ ಲೆಕ್ಕಾಚಾರಗಳೆಲ್ಲವೂ ಕೂಡ ಪಾಸ್ ಆಗಿತ್ತು ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ ಸುಖೇಶ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಸುಖೇಶ್ ಇದೀಗ ಒಬ್ಬೊಬ್ರು ಒಂದೊಂದು ರೀತಿಯ ಮಾಡೆಲ್ ಗಳನ್ನ ಗುರುತಿಸ್ತಾರೆ ಹೆಚ್ಚಾಗಿ ಗುಜರಾತ್ ಮಾಡೆಲ್ ಅನ್ನೋದಾಗಿ ಹೇಳ್ತಾರೆ ಸೊ ಇಲ್ಲಿ ರಾಜ್ಯಕ್ಕೆ ಪ್ರತ್ಯೇಕವಾದಂತ ಮಾಡೆಲ್ ಇರುತ್ತಾ ಅಥವಾ ಬೇರೆ ಕಡೆಯಲ್ಲಿ ಯಾವ ರೀತಿಯಾಗಿ ಹಿಂದುತ್ವ ಅದು ಇದು ಅನ್ನುವಂತ ಸೂತ್ರಗಳನ್ನ ಅಳವಡಿಸಿದ್ರು ಆ ರೀತಿಯಾದಂತಹ ಬದಲಾವಣೆ ರಾಜ್ಯದಲ್ಲಿ ಆಗುತ್ತಾ ಅಂತ ಚೈತ್ರ ಇದು ಸಹಜವಾದ ಕುತೂಹಲ ಜೆ ಪಿಗೆ ಬೂಸ್ಟ್ ತುಂಬುವಂತ ಕೆಲಸವನ್ನು ಈ ಬಾರಿ ಅಮಿತ್ ಶಾ ಅವರು ಮಾಡ್ತಾರೆ ಅನ್ನುವಂಥದ್ದು ಇರುವಂಥ ಲೆಕ್ಕಾಚಾರ ಅದೇ ಕಾರಣಕ್ಕಾಗಿ ಎಲ್ಲ ಶಾಸಕರನ್ನ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಒಂದು ಲಂಚ್ ಮೀಟಿಂಗ್ ಕೂಡ ಅವರು ಭಾಗವಹಿಸ್ತಾ ಇರುವಂಥದ್ದು ಆದರೆ ಯಾವ ಮಾಡೆಲ್ಲು ಅನ್ನುವಂಥದ್ದು ಪ್ರಶ್ನೆ ಯುಪಿ ಮಾಡಲು ಉತ್ತರಾಖಂಡ್ ಮಾಡಲು ಗುಜರಾತ್ ಮಾಡೆಲ್ ಯಾವುದನ್ನ ಜಾರಿ ತರ್ತಾರೆ ಅನ್ನುವಂಥದ್ದು ಹಾಗೆ ನೋಡ್ಲಿಕ್ಕೆ ಹೋದರೆ ಈಗಾಗಲೇ ಒಂದು ರೀತಿಯಲ್ಲಿ ಗುಜರಾತ್ ಮಾಡೆಲ್ನ ಜಾರಿ ಆದ ರಾಜ್ಯದಲ್ಲಿ ಯಾಕಂದ್ರೆ ಇದ್ದ ಮುಖ್ಯಮಂತ್ರಿಗಳನ್ನ ಬದಲಿಸಿ ಎರಡನೇ ಮುಖ್ಯಮಂತ್ರಿ ಅಧಿಕಾರವನ್ನ ಕೂಡ ನಡೆಸ್ತಾ ಇದ್ದಾರೆ ಅದೇ ಮಾದರಿಯ ಪ್ರಯೋಗವನ್ನ ಗುಜರಾತ್ ನಲ್ಲಿ ಬಿಜೆಪಿ ಮಾಡಿತ್ತು ಇನ್ನು ಯುಪಿ ಮಾಡೆಲ್ಗೆ ಬರೋದಾದ್ರೆ ಯು ಪಿ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನ ಮುಂದುವರಿಸಿದ್ರು ಅಂದ್ರೆ ಎರಡನೇ ಅವಧಿ ಅಥವಾ ಹಿಂದಿನ ಅವಧಿಯಲ್ಲಿ ಕೂಡ ಅವ್ರನ್ನ ಇದ್ದಂತಹ ಕೆಲವು ಸಚಿವರುಗಳು ಹಿರಿಯರನ್ನ ಬದಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು ಆ ಪ್ರಯೋಗ ಯಶಸ್ಸು ಕೂಡ ಆಗಿತ್ತು ಅದೇ ಉತ್ತರಖಂಡದಲ್ಲಿ ಮುಲಾಜಿಲ್ಲದೆ ಮೂರು ಮೂರು ಸಿಎಂಗಳನ್ನ ಬದಲಾಯಿಸಿದ್ರು ಈಗ ಆ ಮಾಡೆಲ್ ಏನಾದರೂ ರಾಜ್ಯಕ್ಕೆ ಅಪ್ಲೈ ಆಗುತ್ತಾ ಅನಿವಾರ್ಯವಾಗಿ ರಾಜ್ಯದಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲ ತುಂಬುವ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಪಕ್ಷದ ಮಟ್ಟದಲ್ಲಿ ಮತ್ತು ಜಾತಿ ಸಮೀಕರಣವನ್ನು ಸರಿದೂಗಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈ ಪ್ರಯೋಗವನ್ನು ಏನಾರು ಮಾಡ್ತಾರಾ ಇವು ಮೂರನ್ನು ಮೀರಿ ಕರ್ನಾಟಕಕ್ಕೆ ಬೇರೆದೇ ಆದಂತ ಒಂದು ಮಾಡೆಲ್ ಅನ್ನ ಕೊಟ್ಟು ಮತ್ತಷ್ಟು ಪಕ್ಷಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾರ ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಒಂದೇ ರೀತಿಯಲ್ಲಿ ಜೊತೆ ಜೊತೆಯಾಗಿ ಮುಂದುವರಿಬೇಕು ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಅದು ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನ್ ಬಿ ಜೆ ಬಿಜೆಪಿ ಹೈಕಮಾಂಡ್ ಮಾಡಲಿಕ್ಕೆ ಮುಂದಾಗಿದೆ ಅನ್ನಲಾಗ್ತಿದೆ ಹಾಗಾಗಿ ಏನು ಮಾಡ್ತಾರೆ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ಚೈತ್ರ